ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎರಡು ಇಂಪಾರ್ಟೆಂಟ್ ಮಹತ್ವದ ಮಾಹಿತಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ನೀವು ಅಸುಭ್ರಾಗಿದ್ದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟು ಲೈಕ್ನ ಮಾಡಿ ಇಲ್ಲಿ ಪ್ರತಿಭಾ ಪುರಸ್ಕಾರ ಅರ್ಜಿಗೆ ಅರ್ಜಿಗೆ ಆಹ್ವಾನ ಮಾಡಿದ್ದಾರೆ ಯಾವ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪಿ ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳ ಬರ್ತಾರೆ ಯಾವೆಲ್ಲ ಒ ಬಿ ಸಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಕ್ಟೋಬರ್ ಇಪ್ಪತ್ತೊಂದರ ಒಳಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೀವು ಜಿಲ್ಲಾ ಹಿಂದುಳಿದ ಕ ಕಚೇರಿಗಳಿಗೆ ನೀವು ಅಲ್ಲಿ ನೀವು ದೂರವಾಣಿ ಮೂಲಕ ಕರೆ ಮಾಡ್ಬೋದು ಅದು ಕೂಡ ನಂಬರ್ ಕೊಟ್ಟಿದ್ದಾರೆ ಬೆಂಗಳೂರು ನಗರದ ಎಲ್ಲ ಪ್ರಕಟಣೆ ಮಾಡಿದ್ದಾರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೀವು ಹೋಗಿ ಸ ಗೊತ್ತಾದರೆ ನೀವು ಒಂದು ಸರ್ತಿ ಅಪ್ಲೈ ಮಾಡಬೇಕಾಗುತ್ತೆ ಶೇಕಡ ತೊಂಬತ್ತು ಮತ್ತು ಅದಕ್ಕೆ ಅದಕ್ಕೆ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಏರ್ಪಡಿದಿದ್ದೀರಾ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳು ಅದರಲ್ಲಿ ಓ ಬಿ ಸಿ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಇದಕ್ಕೆ ಅರ್ಜಿ ಅವನ ಮಾಡಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಸನ್ಮಾನ ಮಾಡ್ತಾರೆ ಅದೇ ರೀತಿ ನಿಮಗೆ ಅಮೌಂಟ್ ಕೂಡ ಸ್ಕಾಲರ್ಶಿಪ್ ರೂಪದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ಗಿಂತ ಜಾ ಹೆಚ್ಚು ಅಂಕಗಳ ಪಡೆದ ಓ ಬಿ ಸಿ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಆ ಅರ್ಜಿಯನ್ನು ಅಪ್ಲೈ ಆಗಿ ಮಾಡಬೇಕಾಗುತ್ತೆ ನಂತರ ಇನ್ನು ಮುಂದೆ ಹತ್ತು ಮತ್ತು ಹನ್ನೆರಡನೇ ಕ್ಲಾಸು ಎರಡು ಪರೀಕ್ಷೆ ಕೂಡ ಒಂದೇ ಮಂಡಳಿಯಾಗಿರುತ್ತೆ ಸಿ ಬಿ ಎಸ್ ಸಿ ಮಾದರಿಯಲ್ಲಿ ನಿಮಗೆ ಅಂಕಪಟ್ಟಿ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಹಿಂದೆ ಒಂದು ಎರಡನೇ ಮಂಡಳಿ ಹೇಳಿದ್ದೆ ಎರಡು ಕೂಡ ರದ್ದು ಮಾಡಿ ಮರ್ಜ್ ಮಾಡ್ತಾ ಇದ್ದಾರೆ ಅಂತ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಮಂಡಳಿ ಎರಡೂ ಕೂಡ ಒಂದೇ ಆಗಿರುತ್ತೆ ನಿಮಗೆ ಸಿ ಬಿ ಎಸ್ ಸಿ ಮಾದರಿ ಹೇಗಿರುತ್ತೆ ಆ ಮಾದರಿಯಲ್ಲಿ ನಿಮಗೆ ಅಂಕಪಟ್ಟಿಯನ್ನು ಕೊಡ್ತಾರೆ ಈಗ ಹೆಂಗೆ ಟೆಂತ್ ಟ್ವೆಲ್ತ್ ಎರಡೂ ಕೂಡ ಸಿ ಬಿ ಎಸ್ ಸಿ ಹಂಡರೆ ಬರುತ್ತೆ ಸಿ ಬಿ ಎಸ್ ಸಿ ಬಡವರಿಗೆ ಅದೇ ರೀತಿ ಎಸ್ ಎಸ್ ಸಿ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಒಂದೇ ಪರೀಕ್ಷಾ ಮಂಡಳಿ ಅಂತೇಳಿ ಇಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಇವು ನೋಡ್ಬೋದು ಇದು ಇವತ್ತಿನ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗೆ ಚಲನ ಸಕ್ಸೆಸ್